ಬಹುತೇಕರ ಮನಸ್ಸಲ್ಲಿ ಮಹಿಳೆ ಅಂದ್ರೆ ದೇಹದ ಭಾಗಗಳು. ಒಂದು ಹನಿಯ ಆಲ್ಕೋಹಾಲ್ ಕುಡಿದ್ರೆ ಸಾಕು ಮೃಗಗಳಾಗ್ತಾರೆ. 500ಕ್ಕೂ ಹೆಚ್ಚು ರೇಪ್ ವಿಡಿಯೋ ಗೇಮ್ಗಳಿವೆ. 96% ರೇಪ್ಗಳು ಮನೆಯೊಳಗೆ ಆಗ್ತಿವೆ. ನಾವೊಂದು ರೋಗಗ್ರಸ್ತ ಜಗತ್ತನ್ನು ನಿರ್ಮಿಸ್ತಿದ್ದೀವಿ. ಚರ್ಚೆ ಅವರ ಮರ್ಮಾಂಗನ ತೆಗೆದುಹಾಕಬೇಕಂತ ಇದು ಪರಿಹಾರ ಅಲ್ಲ. ಜನಸಮೂಹದ ಒಂದು ದೊಡ್ಡ ಭಾಗವನ್ನ ಶಿಕ್ಷೆಯಿಂದ ನಿಭಾಯಿಸೋಕ್ಕಾಗಲ್ಲ. ಇದೊಂದು ದುರದೃಷ್ಟಕರ ವಿಷಯ. ಇದು ಅಸ್ತಿತ್ವದಲ್ಲೇ ಇರಬಾರದಿತ್ತು, ಆದರೆ ಇದೀಗ ಅದು ರಾಷ್ಟ್ರಮಟ್ಟದ ಚರ್ಚೆಯಾಗಿದೆ. ರೇಪ್ನ ವಿಷಯ. ಇತ್ತೀಚೆಗೆ ನಡೆದ ಒಂದು ಭೀಕರ ಕೃತ್ಯದಿಂದಾಗಿ ಇಡೀ ದೇಶ ರೇಪ್ ಬಗ್ಗೆ ಮಾತಾಡ್ತಿದೆ. ಈಗ ಇದನ್ನು ಅರ್ಥ ಮಾಡಿಕೊಳ್ಳಿ. ಬಲಾತ್ಕಾರವನ್ನು ಮಾಡೋದಕ್ಕೆ ಲೈಂಗಿಕ ಪ್ರಚೋದನೆ ಇದ್ದರೂ ಅದು ಕೇವಲ ಲೈಂಗಿಕತೆ ಬಗ್ಗೆ ಅಲ್ಲ, ಇದು ವಶಪಡಿಸಿಕೊಳ್ಳೋ ದರ್ಪದ ಬಗ್ಗೆ. ಈ ವಶಪಡಿಸಿಕೊಳ್ಳೋ ಬಯಕೆ ಹಲವು ಸಂಗತಿಗಳಿಂದ ಬರುತ್ತವೆ. ಸಮಾಜಗಳು ಮಾಡಿರೋ ಒಂದು ಮೂಲಭೂತ ತಪ್ಪು ಅಂದರೆ ಎಲ್ಲೋ ಒಂದು ಕಡೆ ಜಗತ್ತಿನ ಯುವಕರ ಯುವಜನರ ಮನಸ್ಸಿನಲ್ಲಿ ಈ ಒಂದು ಯೋಚನೆಯನ್ನು ಹಾಕಿದ್ದೀವಿ, ಮಹಿಳೆ ಅಂದರೆ ಒಂದು ವಸ್ತು ಅಂತ. ನೀವು ವಶಪಡಿಸಿಕೊಳ್ಳಬಲ್ಲ ವಸ್ತು. ಅವಳ ತಂದೆ ಅವಳನ್ನು ನಿಮಗೆ ಕೊಡಬಹುದು, ತಂದೆ ಒಪ್ಪದಿದ್ದರೆ ನೀವು ಕಿತ್ಕೋಬಹುದು. ಅದಿನ್ನೂ ಮನಸ್ಸಿನ ಹಿನ್ನೆಲೆಯಲ್ಲಿದೆ ಅಲ್ವಾ? ಸಮ್ವೇರ್ ವೆರಿ ಡೀಪ್ ಇನ್ ದ ಸೈಕೋಲಾಜಿಕಲ್ ಸ್ಟ್ರಕ್ಚರ್ ದೇರ್ ಇಸ್ ಅನ್ ಐಡಿಯಾ ದಟ್ ಅ ವುಮನ್ ಇಸ್ ಅ ಕಮೋಡಿಟಿ. ಮನಸ್ಸಿನ ಆಳದಲ್ಲೆಲ್ಲೋ ಮಹಿಳೆ ಒಂದು ವಸ್ತು ಅನ್ನೋ ವಿಚಾರ ಇದೆ. ಯಾವುದಕ್ಕಾದರೂ ತನ್ನದೇ ಆದ ಅಭಿಪ್ರಾಯ ಇಲ್ಲದಿದ್ದರೆ ಅದೊಂದು ವಸ್ತು. ಹಾಗಾಗಿ ಕೆಲವು ಕಡೆ ಇದನ್ನು ಬೇಕು ಅಂತಾನೆ ತುಂಬಿದರು, ಇನ್ನು ಹಲವಾರು ಕಡೆ ಗೊತ್ತಿಲ್ಲದೇನೆ ತುಂಬಿದರು. ಆದರೆ ಇದು ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಇದನ್ನು ಕಿತ್ತು ಹಾಕದೆ ಇನ್ನೊಂದು ಕಾನೂನು ತರೋದು, ನೇಣಿಗೇರಿಸೋದು, ಮರ್ಮಾಂಗ ತೆಗೆಯೋದು, ಇವೆಲ್ಲ ನಿಜವಾಗಿಯೂ ಫಲಿತಾಂಶ ಕೊಡಲ್ಲ. ಇದು ಬಂದಿದ್ದು ಎಲ್ಲಿಂದ ನೋಡಿ, ಪ್ರಾಚೀನ ಭಾರತದ ಒಂದು ಅದ್ಭುತ ಸಂಗತಿ ಅಂದರೆ, ಹಿಂದೂ ಶಾಸ್ತ್ರದಲ್ಲಿ ಹೇಳಿದೆ ಪುರುಷ ತನ್ನ ಪತ್ನಿ ಇಲ್ಲದೆ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ ಅಂತ. ಇದರ ಮಹತ್ವನ ನೀವು ಅರ್ಥ ಮಾಡ್ಕೋಬೇಕು. ಇದರ ಮಹತ್ವನ ಅರ್ಥ ಮಾಡಿಕೊಳ್ಳಿ. 1000 ವರ್ಷಗಳ ಹಿಂದಿನದ್ದಿದು. ಇವತ್ತು ಹಲವು ರೀತಿಯಲ್ಲಿ ಸ್ತ್ರೀ ಮತ್ತು ಪುರುಷರಿಬ್ಬರಿಗೂ ಸಮಾನ ಅವಕಾಶ ಸಿಗ್ತಿರೋದು. ಸಮಾಜ ಭಾರಿ ವಿಕಾಸವಾಗಿದೆ ಅನ್ನೋದ್ರಿಂದ ಏನಲ್ಲ, ಅದಾಗಿರೋದು ತಂತ್ರಜ್ಞಾನದಿಂದಾಗಿ. ತಾಂತ್ರಿಕ ಬೆಳವಣಿಗೆಗಳು, ಒಬ್ಬ ಮಹಿಳೆ ಕೂಡ ಹಲವು ಜಾಗತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಹಾಗೆ ಮಾಡಿದೆ. ತಂತ್ರಜ್ಞಾನ ಇರದಿದ್ದರೆ ಪ್ರಶ್ನೆ ದೈಹಿಕ ಸಾಮರ್ಥ್ಯದಷ್ಟೇ ಆಗಿದ್ದಿದ್ರೆ, ಅದೇ ಮುಖ್ಯ ವಿಷಯವಾಗಿದ್ದಿದ್ರೆ ಮಹಿಳೆ ಇನ್ನೂ ಮನೆಗೆ ಸೀಮಿತವಾಗಿ ಉಳಿದು ಬಿಡ್ತಿದ್ಲು. ಮನೆಯಲ್ಲಿ ಇರಬಾರದು ಅಂತಲ್ಲ, ಮನೆಯಲ್ಲಿರೋದು ಬೇರೆ, ಮನೆಗಷ್ಟೇ ಸೀಮಿತವಾಗೋದು ಬೇರೆ.
ಮನೆಯಲ್ಲಿರೋದು ಚೆನ್ನಾಗಿರುತ್ತೆ. ಮನೆಗೆ ಸೀಮಿತವಾಗೋದು ಬೇರೆ ವಿಷಯ. ಹಾಗಾಗಿ ಯಾರಾದರೂ ಇಂತಹ ಕ್ರೂರ ಕೃತ್ಯ ಎಸಗಿದಾಗ ಅವರನ್ನು ಖಂಡಿತ ಶಿಕ್ಷಿಸಬೇಕು. ಆದರೆ ನಿಮಗೆ ಉತ್ತಮ ಸಮಾಜ ಬೇಕು ಅಂತಿದ್ರೆ, ಬರೀ ಉತ್ತಮ ಕಾನೂನುಗಳಲ್ಲ, ಕಾನೂನು ಅಥವಾ ಶಿಕ್ಷೆ ಪ್ರಸ್ತುತವಾಗೋದು ತಪ್ಪು ನಡೆದು ಹೋದ ಮೇಲೆ ನೇಣಿಗೇರಿಸೋದು, ಇನ್ನೇನೋ ಮಾಡೋದು, ಯಾರದ್ದೋ ಜೀವನನ ಸರಿ ಮಾಡಲ್ಲ. ತಪ್ಪು ನಡೆಯದಂತೆ ನೋಡ್ಕೋಬೇಕು ಅಂದರೆ ಅದಕ್ಕೆ ಪರಿಪೂರ್ಣ ಪರಿಹಾರ ಇಲ್ಲದೆ ಇರಬಹುದು. ಆದರೆ ಆ ಪರ್ಸೆಂಟೇಜನ್ನು ಕಡಿಮೆ ಮಾಡೋದು ಅಥವಾ ಹೆಚ್ಚಿಸೋದು ಅನ್ನೋದು ಖಂಡಿತ ಇರುತ್ತೆ. ದೊಡ್ಡ ಜನಸಮೂಹ ನಿರ್ವಹಿಸುವಾಗ ಅದು ಪರ್ಸೆಂಟೇಜನ್ನು ಕಡಿಮೆ ಮಾಡೋ ಬಗ್ಗೆ ಆಗಿರುತ್ತಷ್ಟೇ. ತಪ್ಪುಗಳೇ ಆಗದೇ ಇರುವಂಥ ಆದರ್ಶ ಸಮಾಜ ಯಾವತ್ತೂ ಇರೋದೇ ಇಲ್ವೇನೋ. ಆದರೆ ಆ ಸಾಧ್ಯತೆಗೆ ಪ್ರಯತ್ನ ಪಡುವಾಗ ಅತ್ಯಂತ ಮುಖ್ಯ ವಿಷಯ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಇನ್ನು ಬಹುತೇಕರ ಮನಸ್ಸಲ್ಲಿ ಮಹಿಳೆ ಅಂದರೆ ದೇಹದ ಭಾಗಗಳು, ಅಂಗಾಂಗಗಳ ಒಂದು ಸಂಗ್ರಹ. ಹೌದು, ಸ್ತನ, ಹೊಕ್ಕುಳು, ಉಬ್ಬುತಗ್ಗುಗಳು, ಉದ್ದವಾದ ಕೂದಲು ಇತ್ಯಾದಿ ಕೇವಲ ದೇಹದ ಭಾಗಗಳಷ್ಟೇ. ಪುರುಷರ ಕಣ್ಣಲ್ಲಿ ಹೆಣ್ಣು ಅಂದರೆ ಬರೀ ಅಂಗಾಂಗಗಳು ಅಂತ ಆಗಿರೋದು ಯಾಕಂದರೆ ಇದು ಮೂಲಭೂತವಾಗಿ ಬರ್ತಿರೋದು ಪುರುಷರಲ್ಲಷ್ಟೇ ಅಲ್ಲ, ಮಹಿಳೆಯರಲ್ಲೂ ಕೂಡ. ಆದರೆ ಮಹಿಳೆಯರು ಪುರುಷರು ಯಾವ ನಿರ್ಣಯಕ್ಕೆ ಬರ್ತಾರೋ ಆ ನಿರ್ಣಯಕ್ಕೆ ಬರಲ್ಲ. ಆದರೆ ಆಕೆನೂ ಅವೇ ಮಿತಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಒಮ್ಮೆ ನಿಮ್ಮ ದೇಹದ ಗಡಿಗಳೇ ಜೀವನದ ಪರಮ ಗಡಿಗಳಾಗಿ ಬಿಟ್ಟರೆ ನೀವು ನಿಮ್ಮ ಉಸಿರನ್ನು ಅನುಭವಿಸದಿದ್ದರೆ, ನಿಮ್ಮನ್ನು ಜೀವಂತವಾಗಿಡೋಕೆ ನಡೆಯುತ್ತಿರೋ ಯಾವುದೇ ವಹಿವಾಟನ್ನು ಅನುಭವಿಸದಿದ್ದರೆ ಇದೇ ಪರಮಗಡಿ ಅಂದ್ಕೋತೀರಿ. ಇದೇ ಪರಮಗಡಿ ಆಗಿದ್ದರೆ ನಾನು ಯಾರನ್ನಾದರೂ ನೋಡಿದರೆ ಯಾರು ನನ್ನ ಹಾಗೆ ಕಾಣಿಸ್ತಾರೋ ಅವರು ಶತ್ರುಗಳಾಗ್ತಾರೆ, ದೂರ ಇಡ್ತೀರಿ. ಬೇರೆ ಥರ ಕಾಣಿಸೋರು, ಬೇರೆ ರೀತಿಯ ಅಂಗಾಂಗಗಳನ್ನು ಹೊಂದಿರೋರನ್ನು ವಶಪಡಿಸಿಕೊಳ್ಳೋಕೆ ನೋಡ್ತೀರಿ. ಆದ್ದರಿಂದ ಮೂಲಭೂತವಾಗಿ ಸಮಸ್ಯೆ ಇರೋದು ದೇಹದಲ್ಲಿ ಅತಿಯಾಗಿ ತೊಡಗಿಕೊಂಡಿರೋದ್ರಲ್ಲಿ. ಒಂದು ವೇಳೆ ಸಮಾಜಗಳು ಅಥವಾ ಮನುಷ್ಯರು ಜೀವನವನ್ನು ತಮ್ಮ ದೈಹಿಕ ಗಡಿಗಳನ್ನು ಸ್ವಲ್ಪನಾದರೂ ಮೀರಿ ಅನುಭವಿಸಿದರೆ ಇವೆಲ್ಲ ಹಾಗೆ ಸುಮ್ಮನೆ ಕಡಿಮೆಯಾಗತ್ವೆ. ಪೂರ್ತಿ ಹೋಗದಿದ್ದರೂ ದೊಡ್ಡ ಮಟ್ಟಿಗೆ ಗಣನೀಯವಾಗಿ ಕಡಿಮೆಯಾಗತ್ವೆ. ಇಷ್ಟರ ಮಟ್ಟಿಗೆಂದರೆ ಕೆಲವೇ ಅಪರಾಧಿಗಳಿರ್ತಾರೆ, ಅವರಿಗೆ ಶಿಕ್ಷೆ ಕೊಟ್ಟು ನಿಭಾಯಿಸಬಹುದು. ಜನಸಮೂಹದ ಒಂದು ದೊಡ್ಡ ಭಾಗವನ್ನು ಶಿಕ್ಷೆಯಿಂದ ನಿಭಾಯಿಸೋಕ್ಕಾಗಲ್ಲ. ಸಮಾಜದಲ್ಲಿ 20-30% ಜನರು ಅಪರಾಧಗಳನ್ನು ಮಾಡ್ತಿದ್ರೆ ನೀವು 20% ಜನಸಂಖ್ಯೆನ ಶಿಕ್ಷಿಸೋಕ್ಕಾಗಲ್ಲ. 1% ಆದರೆ ಶಿಕ್ಷಿಸಬಹುದು, ಶಿಕ್ಷೆಯಿಂದ ನಿಭಾಯಿಸಬಹುದು. 20% ಆದರೆ ಶಿಕ್ಷೆಯಿಂದ ನಿಭಾಯಿಸೋಕ್ಕಾಗಲ್ಲ, ಅದು ಕೆಲಸ ಮಾಡಲ್ಲ. 20% ಜನರನ್ನು ಗಲ್ಲಿಗೇರಿಸ್ತೀರ, ಅದು ರೇಪ್ಗಿಂತಲೂ ಹೀನಾಯ, ಅದು ಕೆಲಸ ಮಾಡಲ್ಲ. ಶಿಕ್ಷೆ ಅಪರಾಧವನ್ನು ತಡೆಯತ್ತೆ ಅಂದುಕೊಂಡಿದ್ದಾರೆ. ಬಹುಶಃ ಒಂದು ಮಟ್ಟಕ್ಕೆ ಹೌದು, ಆದರೆ ಬಹುತೇಕರನ್ನು ಅದು ತಡೆಯಲ್ಲ, ಅದನ್ನು ಇನ್ನೂ ಹುಷಾರಾಗಿ ಮಾಡ್ತಾರಷ್ಟೇ. ಹೌದು, ಅದರ ಬಗ್ಗೆ ಇನ್ನಷ್ಟು ಮುನ್ನೆಚ್ಚರಿಕೆ ತಗೊಳ್ತಾರೆ. ಹೆಚ್ಚು ಮುನ್ನೆಚ್ಚರಿಕೆ ತಗೊಳ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕಡಿಮೆಯಾಗಬಹುದು. ಆದರೂ ಒಬ್ಬರ ಮನಸ್ಸಿನಲ್ಲಿ ನಡೆಯುತ್ತಿರೋದು
ನೋಡಿ ಅದನ್ನು ಹೇಗೆ ಕಾರ್ಯರೂಪ ಕೇಳಿಸ್ತಾರೆ ಅನ್ನೋದು ಮುಂದಿನ ಹೆಜ್ಜೆ. ಆದರೆ ಮನಸ್ಸಲ್ಲಿ ಆಗ್ತಿದೆ ಅಂದರೆ ಅವಕಾಶ ಸಿಕ್ಕಾಗ ಅದು ನಿಜವಾಗ್ಲೂ ಆಗುತ್ತೆ. ಈಗ ಸುಮಾರು 500+ ರೇಪ್ ವಿಡಿಯೋ ಗೇಮ್ಗಳಿವೆ, ತುಂಬ ಜನಪ್ರಿಯ. ವಿಡಿಯೋ ಗೇಮ್ಸ್ ಹೇಗಿವೆ ಅಂದರೆ, ಒಂದು ಜನಪ್ರಿಯ ವಿಡಿಯೋ ಗೇಮ್ ಹೇಗಿದೆ ಅಂದರೆ, ಒಬ್ಬ ತಾಯಿ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ರೈಲ್ವೆ ಸ್ಟೇಷನ್ನಲ್ಲಿದ್ದಾಳೆ. ತಾಯಿನ ಹೇಗೆ ರೇಪ್ ಮಾಡ್ತೀರಿ ಅನ್ನೋದೇ ಗೇಮ್. ಯಶಸ್ವಿಯಾಗಿ ಮಾಡಿದರೆ ಒಬ್ಬ ಮಗಳು ನಿಮಗೆ ಸಿಗ್ತಾಳೆ. ಇದು ವಿಡಿಯೋ ಗೇಮ್, ದುಡ್ಡಿಗೆ ಮಾರ್ತಿದ್ದಾರೆ, ಲಕ್ಷಗಟ್ಟಲೆ ಜನರು ತಗೊಳ್ತಿದ್ದಾರೆ. ಗುಟ್ಟಾಗಿ ಮನೆಯಲ್ಲಿ ಆಫೀಸಲ್ಲೆಲ್ಲ ತಮ್ಮ ಫೋನ್ ಲ್ಯಾಪ್ಟಾಪ್ನಲ್ಲಿ ಆಡ್ತಿದ್ದಾರೆ. ನಾವೊಂದು ರೋಗಗ್ರಸ್ತ ಜಗತ್ತನ್ನು ನಿರ್ಮಿಸ್ತಿದ್ದೀವಿ, ಮತ್ತು ರೈಲ್ವೆ ಸ್ಟೇಷನ್ನಲ್ಲಿ ಅಂಥದ್ದು ಆಗಬಾರ್ದು ಅಂತ ನಿರೀಕ್ಷಿಸ್ತಿದ್ದೀವಿ. ಅದಾಗತ್ತೆ. ಸದ್ಯ ಇಡೀ ದೇಶ, ಮಾಧ್ಯಮ ಎಲ್ಲ ಮಾತಾಡ್ತೀವಿ. ಒಳ್ಳೆಯದು, ಇದಕ್ಕೆ ಗಮನ ಕೊಡೋ ಅಗತ್ಯ ಇತ್ತು. ಆದರೆ ಇದು ಬೇರೆಲ್ಲೋ ಆಗಿದ್ರೆ, ಒಂದು ಸಣ್ಣ ಹಳ್ಳಿನಲ್ಲೋ ಸಣ್ಣ ಊರಿನಲ್ಲೋ ಆಗಿದ್ದಿದ್ರೆ ಇದೊಂದು ಅಂಕಿಅಂಶವಾಗಿ ಉಳಿತಿತ್ತಷ್ಟೇ, ಅಥವಾ ಅದು ಆಗ್ತಿರಲಿಲ್ಲ. ಯಾಕಂದರೆ ಅದನ್ನು ಯಾರೂ ವರದಿ ಮಾಡಲ್ಲ. ಹಾಗಾಗಿ ಮುಖ್ಯವಾದ ಸಂಗತಿ ಏನಂದರೆ, ಇದು ರೇಪ್ ಬಗ್ಗೆ ಅಲ್ಲ, ಇದು ನಾವು ಯಾವ ರೀತಿಯ ಮನುಷ್ಯರನ್ನು ಬೆಳೆಸ್ತಿದ್ದೀವಿ ಅನ್ನೋದರ ಬಗ್ಗೆ. ದುಡ್ಡು ಮಾನವೀಯತೆಗಿಂತಲೂ ಮುಖ್ಯವಾಗಿದೆ. ದುಡ್ಡಿರೋದು ಮನುಷ್ಯನಿಗಾಗಿ ಅಲ್ಲ, ಮನುಷ್ಯ ಇರೋದು ದುಡ್ಡಿಗಾಗಿ ಅಂತಾಗಿದೆ. ಮಾರೋದಕ್ಕಾದರೆ ಸಾಕು, ಏನನ್ನೇ ಆದರೂ ಮಾರಬಹುದು, ಹೆಚ್ಚು ಮಾರಿದಷ್ಟು ಒಳ್ಳೆಯದೇ. ಆದ್ದರಿಂದ ಮಾನವತೆ ತುಂಬ ಆತ್ಮವಿಮರ್ಶೆ ಮಾಡ್ಕೋಬೇಕಿದೆ. ಈಗ ಈ ಒಂದು ರೇಪ್ ಕೇಸ್ ದೇಶದ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದೆ. ಇದನ್ನು ಬಳಸಿ ನಾವು ಜೀವನದ ಮೂಲ ತತ್ವಗಳನ್ನು ನೋಡೋ ಸಮಯ ಇದು. ಅಪರಾಧ, ಕ್ರೌರ್ಯ, ಬಲಾತ್ಕಾರ, ಅದು ಮಹಿಳೆ ಮೇಲಾಗಲಿ, ಪುರುಷನ ಮೇಲಾಗಲಿ, ಅಥವಾ ಮಗುವಿನ ಮೇಲಾಗಲಿ, ಅವೆಲ್ಲ ಒಂದೇನೆ, ಒಂದು ಇನ್ನೊಂದಕ್ಕಿಂತ ಬೇರೆಯೇನಲ್ಲ. ಒಂದು ಬಲಾತ್ಕಾರದ ಕೃತ್ಯವನ್ನು ಒಪ್ಪಿದರೆ ಸಹಜವಾಗಿ ಅದರಿಂದ ಇನ್ನೊಂದು ತಲೆ ಎತ್ತುತ್ತೆ. ಇದು ಮನೆಯಿಂದಲೇ ಪ್ರಾರಂಭ ಆಗಬೇಕು. ಮಕ್ಕಳಿಗೆ ಬಲವಂತವಾಗಿ ತಿನ್ನಿಸಬಹುದಾದರೆ ಅವರು ನಾಳೆ ಬಲವಂತವಾಗಿ ಸೆಕ್ಸ್ ಕೂಡ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ, ಅದು ಶುರುವಾಗೋದು ಹೀಗೆ. ಮಗುವಿಗೆ ಬಲವಂತವಾಗಿ ತಿನ್ನಿಸಬಹುದು ಅಂತಾದರೆ ನೀವು ಬಯಸಿದ್ದು ಆಗೋವರೆಗೆ ಬಲವಂತ ಸರಿ ಅಂತಾದರೆ ನಂತರ ಉಳಿದದ್ದು ಆಗುತ್ತೆ. ಅದರದ್ದೇ ಪರಿಣಾಮಗಳು ಇವೆಲ್ಲ. ನಾವು ಅದರ ಬೇರನ್ನು ಕಿತ್ತು ಹಾಕೋಕೆ ನೋಡದೆ ಬರೀ ಎಲೆ ಕುಯ್ಯೋದಕ್ಕೆ ನೋಡ್ತಿದ್ದೀವಿ. ಯಾಕಂದರೆ ಅದು ನೋವುಂಟು ಮಾಡ್ತಿದೆ, ಅದು ಪರಿಹಾರ ಅಲ್ಲ. ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಅವರ ಮರ್ಮಾಂಗ ಕತ್ತರಿಸಬೇಕೋ ಬೇಡವೋ ಅನ್ನೋ ಚರ್ಚೆಗಳನ್ನು ನೋಡಿದರೆ ಬೇಸರವಾಗುತ್ತೆ. ಇವತ್ತು ಬಲಾತ್ಕಾರಿಯ ಮರ್ಮಾಂಗ ಕತ್ತರಿಸೋದು, ನಾಳೆ ಕಳ್ಳನ ಕೈ ಕತ್ತರಿಸೋದು, ತಲೆ ಉಪಯೋಗಿಸಿ ಏನೋ ಮಾಡಿದರೆ ಅವನ ತಲೆ ಕತ್ತರಿಸೋದು, ಇದಕ್ಕೆ ಮಿತಿನೇ ಇರಲ್ಲ. ಇದು ಪರಿಹಾರ ಅಲ್ಲ. ನಿಮಗೆ ಅಕ್ರೂರ ಕೃತ್ಯಕ್ಕೆ ಬಲಿಯಾದವರ ಬಗ್ಗೆ ಎಷ್ಟೇ ಅನುಕಂಪ ಇದ್ದರೂ ನೀವು ಹೆಚ್ಚು ಗಹನವಾದ ಪರಿಹಾರಗಳನ್ನು, ಆಳವಾಗಿ ವಿಮರ್ಶಿಸಿದ ಪರಿಹಾರಗಳನ್ನು ಕಂಡುಕೋಬೇಕು. ಸುಮ್ಮನೆ ಪ್ರತಿಕ್ರಿಯಿಸೋದಲ್ಲ, ಕ್ರೌರ್ಯಕ್ಕೆ ಕ್ರೌರ್ಯದಿಂದ ಪ್ರತಿಕ್ರಿಯಿಸಿದರೆ ಅದು ಸರಿಯಾದ ರೀತಿಯ ಸಮಾಜವನ್ನು ನಿರ್ಮಿಸಲ್ಲ. ಇದಾಗೋದು ಒಂದು ಸಮಾಜದಲ್ಲಿ ಮಾತ್ರ ಇಲ್ಲ. ಇದೇನೆಂದರೆ ಕೆಲವು ಸಮಾಜಗಳಲ್ಲಿ ಕಾನೂನು ಪ್ರಕ್ರಿಯೆ ಹೆಚ್ಚು ಉತ್ತಮವಾಗಿರಬಹುದು. ಅಲ್ಲಿನ ಜನರು ಉತ್ತಮ ಅಂದ್ಕೋಬೇಡಿ, ಇಲ್ಲ, ಕಾನೂನು ಪ್ರಕ್ರಿಯೆ ಸ್ವಲ್ಪ ಚೆನ್ನಾಗಿರೋದ್ರಿಂದ ಕೆಲವು ಸಮಾಜಗಳಲ್ಲಿ ಅದು ಸ್ವಲ್ಪ ನಿಯಂತ್ರಣದಲ್ಲಿದೆ, ಕೆಲವೆಡೆ ಅಷ್ಟೊಂದು ನಿಯಂತ್ರಣದಲ್ಲಿಲ್ಲ. ಒಂದು ರೀತಿಯಲ್ಲಿ ಹೌದು, ಕಾನೂನಿನ ರಕ್ಷಣೆ ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೂ
ನಾವು ಬಾಳಲು ಬಯಸೋ ಸಮಾಜ ಕಾನೂನು ಪ್ರಕ್ರಿಯೆ ಸ್ವಲ್ಪ ಪ್ರಮಾಣದ ಅಪರಾಧಿಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ರೂಪಾಂತರಣೆಗೊಂಡ ಸಮಾಜ. ಜನಸಮೂಹದ ಒಂದು ದೊಡ್ಡ ಭಾಗ ಬರೀ ಕಾನೂನು ಪ್ರಕ್ರಿಯೆಯಿಂದಲೇ ಹತೋಟಿಯಲ್ಲಿರುವಂತಹ ಸಮಾಜ ನಮಗೆ ಬೇಡ. ಪೊಲೀಸ್ ಇಲ್ಲ ಅಂದರೆ ಅವರು ಏನಾದರೂ ಮಾಡ್ತಾರೆ ಅಂತಿದ್ರೆ ಅದು ಅಪಾಯಕಾರಿ ಪರಿಸ್ಥಿತಿ. ಒಂದು ಅಂಕಿಅಂಶ ಹೇಳುತ್ತೆ, 96% ರೇಪ್ಗಳು ಮನೆಯೊಳಗೆ ನಡೀತಿದೆ ಅಂತ. ಇದರಲ್ಲೆಲ್ಲ ಜನ ಕಾನೂನಿಗೆ ಮೊರೆನೇ ಹೋಗಲ್ಲ. 96% ರೇಪ್ ಕೇಸ್ಗಳು ಮನೆಯೊಳಗೆ 4 ಗೋಡೆಗಳ ಮಧ್ಯೆ ಆಗತ್ತವೆ, ಕಾನೂನಿನವರೆಗೆ ಹೋಗೋದೇ ಇಲ್ಲ. ಇದನ್ನು ಕಾನೂನಿನಿಂದ ಹತೋಟಿಗೆ ತರೋಕ್ಕಾಗಲ್ಲ. ಅತ್ಯಂತ ಕ್ರೂರವಾಗಿ ಆಗೋ ರೇಪ್ಗಳನ್ನು ಕಾನೂನಿನಿಂದ ಒಂದು ಮಟ್ಟಿಗೆ ನಿಯಂತ್ರಿಸಬಹುದು, ಆದರೆ ಉಳಿದದನ್ನ ಆಗಲ್ಲ. ಮೂಲಭೂತ ವಿಷಯ ಅಂದರೆ ಇನ್ನೊಂದು ಮನುಷ್ಯನನ್ನು ನಿಮ್ಮ ವಶವಾಗಿಸಿಕೊಂಡು ಅವಮಾನಿಸಿ ನಿಗ್ರಹಿಸುವ ಬಯಕೆ. ಇದಾಗ್ತಿರೋದು ಒಂದು ಮಟ್ಟದ ಕೊರತೆಯಿಂದ, ನಿಮ್ಮೊಳಗಿರುವ ಒಂದು ಮಟ್ಟದ ಅಪೂರ್ಣತೆಯಿಂದ. ಇನ್ನೊಂದೇನನ್ನೋ ವಶಪಡಿಸಿಕೊಳ್ಳೋದ್ರಿಂದ ಮಾತ್ರ ನಿಮಗೆ ಹಾಯನಿಸುತ್ತೆ. ಈ ಖಾಲಿತನ ತುಂಬೋದಿಕ್ಕೆ ಶಾಪಿಂಗ್ ಮಾಡ್ತಾರೆ ಅಥವಾ ಬಲಾತ್ಕಾರ ಮಾಡ್ತಾರೆ, ಅವೆಲ್ಲ ಒಂದೇ. ಏನೋ ಖಾಲಿತನ, ಏನನ್ನೋ ಪಡ್ಕೊಂಡು ಅದನ್ನು ತುಂಬೋದಿಕ್ಕೆ ನೋಡ್ತಿದ್ದೀರಿ. ಇದು ಎಲ್ಲ ರೀತಿಯ ಅಸಹ್ಯ ಅಭಿವ್ಯಕ್ತಿಗಳನ್ನು ಪಡ್ಕೊಳ್ಳುತ್ತೆ. ಕೆಲವೊಂದು ಹಾನಿಕರ ಅಲ್ಲ ಅಂದ್ಕೋತೀರಿ, ಆದರೆ ಇವತ್ತು ಇದನ್ನು ಮಾಡಿ ಪೂರೈಸಿಕೊಂಡ್ರೆ ನಾಳೆ ಇನ್ನೊಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ, ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ನೋಡ್ತೀರಿ. ಅದು ಒಂದಕ್ಕೆ ನಿಲ್ಲಲ್ಲ. ಅದರಿಂದ ಪರಿಹಾರ ಇರೋದು ಬರೀ ಹತೋಟಿಯಲ್ಲಿ ಇಡೋದ್ರಲ್ಲಲ್ಲ, ಪರಿಹಾರ ಇರೋದು ಪ್ರತಿ ವ್ಯಕ್ತಿಯು ರೂಪಾಂತರಣೆಯಾಗೋದ್ರಲ್ಲಿ. ಆದರೆ ಇದನ್ನು ಮಾಡೋದಕ್ಕೆ ಯಾರೂ ತಮ್ಮ ಸಮಯ ಜೀವನ ನೀಡೋಕೆ ಸಿದ್ಧರಿಲ್ಲ. ಎಲ್ಲರಿಗೂ ದಿಢೀರ್ ಪರಿಹಾರ ಬೇಕು. 2 ದಿನ ಬೀದಿಗಿಳಿದು ಪ್ರತಿಭಟನೆ ಮಾಡಿದರೆ ಜಗತ್ತು ಬದಲಾಗತ್ತೆ ಅಂದುಕೊಂಡಿದ್ದಾರೆ. ಜಗತ್ತು ಬದಲಾಗಲ್ಲ. ಜಗತ್ತು ಬದಲಾಗಬೇಕಂದ್ರೆ ಮೊಟ್ಟ ಮೊದಲು ತನ್ನ ರೂಪಾಂತರಣೆಗೆ ಸಮಯ ನೀಡೋಕೆ ಸಿದ್ಧರಿರಬೇಕು. ನಿಮ್ಮ ರೂಪಾಂತರಣೆಗೆ ಸಮಯ ನೀಡಿದರೆ ಮಾತ್ರ ನೀವು ಇನ್ನೊಬ್ಬರ ರೂಪಾಂತರಣೆಗೆ ಸಮಯ ನೀಡೋಕೆ ಸಿದ್ಧರಾಗ್ತೀರಿ. ಯಾಕಂದರೆ ನಿಮಗೆ ಅದರ ಬೆಲೆ ಗೊತ್ತಾಗುತ್ತೆ. ನಿಮ್ಮದೇ ರೂಪಾಂತರಣೆಗೂ ಸಮಯ ಹೂಡೋಕೆ ನೀವು ಸಿದ್ಧರಿಲ್ಲದಿದ್ದರೆ ಬೇರೆ ಯಾರದ್ದೋ ರೂಪಾಂತರಣೆಗೆ ಏನಾದರೂ ಮಾಡೋ ಪ್ರಶ್ನೆ ಎಲ್ಲಿರುತ್ತೆ? ಅನುಭವಾತ್ಮಕವಾಗಿ ನಿಮಗೆ ಅದರ ಬೆಲೆ ಏನು ಅಂತ ಗೊತ್ತಿಲ್ಲದಿದ್ದರೆ ನೀವು ಸಮಯ ನೀಡಲ್ಲ. ನೀವಿದನ್ನು ದಿನ ನೋಡ್ತಿರಬಹುದು, ನಾನಂತೂ ನೋಡ್ತೀನಿ. ಪ್ರತಿದಿನ ಬೆಳಗ್ಗೆ ಎದ್ದು ನಿಮಗೆ ಯೋಗ ಮಾಡಬೇಕಿದೆ, ಆದರೆ ಪ್ರತಿದಿನ ಅದಕ್ಕಿಂತಲೂ ಮುಖ್ಯವಾದ್ದು ಏನೋ ಇರುತ್ತೆ ಅಲ್ವಾ? ಹಿಂದಿರುಗಿ ನೋಡಿ, ಅಷ್ಟು ಮುಖ್ಯವಾದ ಯಾವ ಮಹಾನ್ ಕೆಲಸ ಮಾಡಿದ್ದೀರಿ ಅಂತ? ಅಂಥದ್ದೇನೂ ಇರಲ್ಲ. ಆದರೆ ಬೆಳಗ್ಗೆ ಧ್ಯಾನ ಮಾಡಬೇಕು ಅಂದಾಗ ಅದಕ್ಕಿಂತಲೂ ಮುಖ್ಯವಾದ್ದು ಏನೋ ಇರುತ್ತೆ. ಇದರ ಅರ್ಥ ನಿಮ್ಮ ಪ್ರಕಾರ ಮನುಷ್ಯನ ರೂಪಾಂತರಣೆ ಅಷ್ಟೇನು ಮುಖ್ಯವಾದ ವಿಷಯ ಅಲ್ಲ. ಇದನ್ನು ಮನರಂಜನೆ ಅಂದುಕೊಂಡಿದ್ದೀರಿ, ಏನೋ ಸೈಡಲ್ಲಿ ಮಾಡೋದು ಅಂತ. ಅದು ಸೈಡಲ್ಲಿ ಮಾಡೋದಲ್ಲ, ಅದೇ ಮುಖ್ಯವಾದ ಸಂಗತಿ. ರೂಪಾಂತರಣೆಯೇ ಮುಖ್ಯವಾದ ವಿಷಯ. ನಾವು ಮನುಷ್ಯರನ್ನು ರೂಪಾಂತರಿಸಲಿಲ್ಲ ಅಂದರೆ ಅಪರಾಧಿಗಳಿಂದ ತುಂಬಿರೋ ಜಗತ್ತಿನಲ್ಲೇ ಇರಬೇಕು. ಕೆಲವರು ಅಪರಾಧ ಮಾಡ್ತಾರೆ, ಕೆಲವರು ಮಾಡಲ್ಲ, ಕೆಲವರು ವಿಡಿಯೋ ಗೇಮ್ನಲ್ಲಿ ಮಾಡ್ತಾರೆ, ಕೆಲವರಿಗೆ ಬೀದಿಲಿ ಮಾಡೋ ಧೈರ್ಯ ಇರತ್ತೆ. ಮನೆಯೊಳಗಿನ ಬಲಾತ್ಕಾರಿಗೂ ಬೀದಿಲಿ ಮಾಡೋ ಬಲಾತ್ಕಾರಿಗೂ ಹೆಚ್ಚು ವ್ಯತ್ಯಾಸ ಇಲ್ಲ ಅಲ್ವಾ? ನೊಂದವರಿಗೆ ಅದು ಭಿನ್ನವಾಗಿರಬಹುದು, ಆದರೆ ನಾವಿರೋ ಜಗತ್ತಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಇನ್ನೂ ಅಂಥವರ ಜೊತೆನೇ ಬದುಕಬೇಕು ಅಲ್ವಾ? ಇದು ಬದಲಾಗಬೇಕಂದ್ರೆ ನಾವಿದನ್ನು ಅರ್ಥ ಮಾಡ್ಕೋಬೇಕು. ಮನುಷ್ಯನ ರೂಪಾಂತರಣೆ ಅತ್ಯಂತ ಮುಖ್ಯವಾದ ಸಂಗತಿ. ಅದಕ್ಕೆ ಸಮಯ ಕೊಡೋಕೆ ಸಿದ್ಧರಲ್ಲದಿದ್ದರೆ ಈಗೇನಿದೆಯೋ ಅದರೊಂದಿಗೆ ಬಾಳಬೇಕಷ್ಟೇ, ಇನ್ನೂ ಕೆಟ್ಟದ್ದು ಬರುತ್ತೆ. ಅದು ಬರಲ್ಲ ಅಂತೇನಿಲ್ಲ, ಖಂಡಿತ ಬರುತ್ತೆ. ಪ್ರತಿ ಸಲ ಯಾವುದಾದ್ರೂ ಜಾಗದಲ್ಲಿ ಕಾನೂನು ಇಲ್ಲದಿದ್ದಾಗ, ಪ್ರತಿ ಬಾರಿ ಒಂದು ಯುದ್ಧ ನಡೆದಾಗ ಅಲ್ಲೇನಾಗುತ್ತೆ? ಕೊಲ್ಲೋದು ಹೊರತುಪಡಿಸಿ ಅಲ್ಲಿ ನಡೆಯೋ ಉಳಿದ ವಿಷಯಗಳು ಕೊಲೆಗಿಂತಲೂ ಭೀಕರ ಬಹುತೇಕ ಎಲ್ಲ ಕಡೆ. ಹಾಗಾಗಿ ಅವರೆಲ್ಲ ಈಗ ನಿಮ್ಮ ಜೊತೆ ಬದುಕುತ್ತಿರೋರೇ,
ಇವರೆಲ್ಲ ನಿಮ್ಮ ಗಂಡು ಮಕ್ಕಳು, ಗಂಡಂದಿರು, ಅಣ್ಣ ತಮ್ಮಂದಿರೇ, ಚೆನ್ನಾಗೇ ಇರ್ತಾರೆ. ಆದರೆ ಯಾರೂ ನೋಡ್ತಿಲ್ಲ ಅಂದರೆ ಬೇರೇನೂ ಆಗ್ತಾರೆ. ರೂಪಾಂತರಣೆ ಅಂದರೆ ಇಷ್ಟೇ, ನೀವ್ಯಾರು ಅನ್ನೋದು ಬೇರೆಯವರ ಅಭಿಪ್ರಾಯಗಳಿಂದ ಅಥವಾ ಇರುವಿಕೆಯಿಂದ ನಿರ್ಧರಿಸಲ್ಪಡಲ್ಲ. ನೀವಿರೋದು ಹಾಗೆ, ಬೇರೆಯವರು ಅಲ್ಲಿರಲಿ ಅಥವಾ ಇಲ್ಲದೇ ಇರಲಿ, ನೀವು ಒಂದೇ ಥರ ಇರ್ತೀರಿ. ಇದು ರೂಪಾಂತರಣೆ. ಈ ದಿಕ್ಕಿನಲ್ಲಿ ಮಾನವತೆ ತಮ್ಮನ್ನು ಹೂಡಿಕೊಳ್ಳಲಿಲ್ಲ ಅಂದರೆ, ಮಕ್ಕಳನ್ನು ರೂಪಾಂತರಿಸೋಕೆ ಎಲ್ಲ ತಂದೆ ತಾಯಂದಿರು ತಮ್ಮನ್ನು ಹೂಡಿಕೊಳ್ಳಲಿಲ್ಲ ಅಂದರೆ, ಅವರಲ್ಲಿ ಹೆಚ್ಚು ಒಳಗೂಡಿಸಿಕೊಳ್ಳುವಿಕೆ ತರದಿದ್ದರೆ, ಒಳಗೂಡಿಸಿಕೊಳ್ಳೋದು ಅಂದರೆ ಇಷ್ಟೇ, ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಹೇಳಬೇಕಂದರೆ ಒಳಗೂಡಿಸಿಕೊಳ್ಳೋದು ಅದನ್ನು ಪ್ರೀತಿ, ಎಲ್ಲರೂ ನಿನ್ನವರು ಅಂತೆಲ್ಲ ಕಲಿಸಬೇಡಿ. ಒಳಗೂಡಿಸಿಕೊಳ್ಳೋದು ಅಂದರೆ ಇಷ್ಟೇ, ನೀವು ಯಾರು ಅನ್ನೋದು ನಿಮ್ಮ ದೇಹದ ನಿಚ್ಚಳ ಗಡಿಗಳಿಗೆ ಸೀಮಿತವಾಗಿಲ್ಲ, ಅದನ್ನು ಸ್ವಲ್ಪ ಮೀರಿದೆ. ಸ್ವಲ್ಪ ಮೀರಿದರೆ ನೀವು ಭೂಮಿ ಮೇಲೆ ನಡೆಯೋ ರೀತಿಯೇ, ನೀವಿಲ್ಲಿ ಉಸಿರಾಡೋ ರೀತಿಯೇ, ನೀವಿಲ್ಲಿ ಇರೋ ರೀತಿಯೇ ಬೇರೆ ಥರ ಇರುತ್ತೆ. ಯಾಕಂದರೆ ನಿಮ್ಮ ಕುರಿತಾದ ನಿಮ್ಮ ಪರಿಕಲ್ಪನೆ ದೇಹವನ್ನು ಮೀರಿರುತ್ತೆ. ಮನುಷ್ಯನಿಗೆ ಈ ಒಂದು ಸಂಗತಿ ಆದರೆ ಎಲ್ಲ ರೀತಿಯಲ್ಲೂ ಬೇರೆಯೇ ರೀತಿ ಇರ್ತಾನೆ. ಹಾಗಾಗಿ ನಿಮ್ಮನ್ನು ಆಧ್ಯಾತ್ಮಿಕ ಸಾಧ್ಯತೆಯಲ್ಲಿ ಹೂಡಿಕೊಳ್ಳೋದು ನಿಮ್ಮ ದೈಹಿಕತೆಯನ್ನು ಮೀರಿದ ಸಾಧ್ಯತೆ. ನಮಗಿರೋ ಕಟ್ಟಕಡೆಯ ಪರಿಹಾರ ಇದೊಂದೇ. ಆದರೆ ದೀರ್ಘಕಾಲದ ಪ್ರಯೋಜನ ಬೇಕು ಅಂದರೆ ದೀರ್ಘಕಾಲದ ಹೂಡಿಕೆ ಮಾಡಬೇಕು. ತಕ್ಷಣ ಬೇಕಂದರೆ ಶೂಟ್ ಮಾಡಿ, ನೇಣಿಗೆ ಹಾಕಿ. ಆದರೆ ನಾಳೆ ಇಂಥವರು ಇನ್ನೂ 10 ಜನ ಬರ್ತಾರೆ. ಬಲಾತ್ಕಾರಿಗಳು ಅಂದರೆ ಎಲ್ಲಿಂದಲೋ ಇಲ್ಲಿ ಬಂದಿಳಿದ ಭಯಾನಕ ಜೀವಿಗಳು ಅಂದುಕೋಬೇಡಿ. ಎಲ್ಲರಲ್ಲೂ ಈ ಪ್ರವೃತ್ತಿಗಳಿವೆ. ಆದರೆ ಹಲವರು ಒಂದು ವಿವೇಚನೆಯನ್ನು ಬೆಳೆಸಿಕೊಂಡಿರ್ತಾರೆ. ತಮ್ಮ ಹಾರ್ಮೋನ್, ತಮ್ಮ ಪ್ರವೃತ್ತಿಗಳು ಒಂದು ಮಿತಿಯನ್ನು ಮೀರಿ ಹೋಗೋದಿಕ್ಕೆ ಅವರು ಬಿಡಲ್ಲ. ಈ ವಿವೇಚನೆಯನ್ನು ಬೆಳೆಸಿಕೊಳ್ಳೋದು ಕೆಲವರಲ್ಲಿ ಸಹಜವಾಗಿ ಒಂದು ಮಟ್ಟಕ್ಕೆ ಇರುತ್ತೆ, ಕೆಲವರಿಗೆ ಸ್ವಲ್ಪ ಕಡಿಮೆ ಇರುತ್ತೆ. ಸಾಂಸ್ಕೃತಿಕವಾಗಿ ಮನೆಯ ವಾತಾವರಣದ ನಿಟ್ಟಿನಲ್ಲಿ, ಶಾಲೆಯ ನಿಟ್ಟಿನಲ್ಲಿ ಈ ವಿವೇಚನೆಯನ್ನು ತರಲಿಲ್ಲ ಅಂದರೆ ಒಬ್ಬ ವ್ಯಕ್ತಿ ತನ್ನ ವಿವೇಚನೆಯನ್ನು ಬಳಸೋಕೆ ಸಮರ್ಥನಾಗಬೇಕು. ನಿಮ್ಮ ಹಸಿವು ಎಷ್ಟೇ ತೀವ್ರವಾಗಿರಲಿ, ಹಂಬಲ ಎಷ್ಟೇ ಪ್ರಬಲವಾಗಿರಲಿ, ಅದನ್ನು ಒಂದು ಹಂತದಲ್ಲಿ ತಡೆಯೋಕಾಗಬೇಕು. ಎಲ್ರಿಗೂ ಈ ವಿವೇಚನೆಯನ್ನು ಕಲಿಸಲಿಲ್ಲ ಅಂದರೆ, ಇದನ್ನು ಬೆಳೆಸಲಿಲ್ಲ ಅಂದರೆ, ಒಂದು ಹನಿ ಆಲ್ಕೋಹಾಲ್ ಕುಡಿದರೆ ಸಾಕು ಮೃಗಗಳಾಗ್ತಾರೆ. ಅದೇ ಆಗ್ತಿರೋದು. ಒಳ್ಳೆ ಜನರು ಒಂದು ಹನಿ ಸಾರಾಯಿ ಕುಡಿದ್ರೆ ಮೃಗಗಳಂತೆ ಆಗ್ತಾರೆ. ಅವರ ವಿವೇಚನೆ ಇಲ್ಲವಾಗಿದೆ. ಯಾವಾಗಲೂ ಮೃಗಗಳಾಗೇ ಇದ್ದರೂ ನಿಯಂತ್ರಣದಲ್ಲಿದ್ದರು, ಒಮ್ಮೆ ನಿಯಂತ್ರಣ ತಪ್ಪಿದರೆ ಮುಗೀತು. ಇದು ಒಂದು ವಿಧಾನ. ಆದರೆ ಅತ್ಯಂತ ಮುಖ್ಯ ವಿಧಾನ ಅಂದರೆ, ಮನುಷ್ಯನನ್ನು ಕೇವಲ ದೇಹದ ಬಯಕೆಗಳಿಂದ ಪ್ರಚೋದಿಸಲ್ಪಡದಂತಹ ಜೀವವಾಗಿ ವಿಕಸಿತವಾಗಿಸೋದು. ದೇಹ ಅವನ ಒಂದು ಅಂಶ ಅಷ್ಟೇ. ನೀವು ಕಣ್ಮುಚ್ಚಿದರೆ ದೇಹ ಮಾಯವಾಗಬೇಕು, ದೇಹದ ಅಗತ್ಯಗಳೆಲ್ಲ ಮಾಯವಾಗಬೇಕು. ಎಲ್ರಿಗೂ ಒಂದು ಮಟ್ಟಿಗೆ ಆಗತ್ತೆ. ಯಾವ ಮಟ್ಟಿಗೆ ಅನ್ನೋದು ಅದರಲ್ಲಿ ಎಷ್ಟು ಹೂಡಿಕೊಂಡಿದ್ದೀರಿ ಅನ್ನೋದ್ರ ಮೇಲಿದೆ. ಸಾಕಷ್ಟು ಹೂಡಿಕೆ ಮಾಡಿದರೆ, ಕಣ್ಮುಚ್ಚಿದರೆ, ಈ ದೇಹ, ದೇಹದ ರೀತಿ ನೀತಿಗಳು ನಿಮಗೆ ಅನ್ವಯಿಸಲ್ಲ. ಹಿಂದೆಂದಿಗಿಂತಲೂ ಈಗ ಇದರ ಅಗತ್ಯ ಬಹಳ ಇದೆ. ಯಾಕಂದರೆ ಮಾನವತೆ ಒಂದು ಹೊಸ್ತಿಲಿನಲ್ಲಿದೆ. ಈ ಕಡೆ ಬೀಳಬಹುದು ಅಥವಾ ಆ ಕಡೆ ಬೀಳಬಹುದು. ಹಿಂದೆಂದೂ ಇರದಷ್ಟು ಜನಸಂಖ್ಯೆ ಇದೆ ಭೂಮಿ ಮೇಲೆ. ಅಷ್ಟು ಜನಜಂಗುಳಿಯಾಗಿದೆ. ನೀವು ಅಷ್ಟೊಂದು ಒತ್ತೊತ್ತಾಗಿ ಇದ್ದುಕೊಂಡು ಬದುಕಬೇಕಾಗಿರುವಾಗ ಪಕ್ಕದಲ್ಲಿರೋರು ಗಬ್ಬು ಹೊಡೆಯದೇ ಇರೋದು ತುಂಬ ಮುಖ್ಯ ಅಲ್ವಾ? ಹೌದಲ್ವಾ? ಹೌದಾ ಅಲ್ವಾ? ನೀವು ಪ್ರತಿಯೊಬ್ಬರೂ ನಿಮ್ಮ ಪಾಡಿಗೆ ಕಾಡಲ್ಲೋ, ಬೆಟ್ಟದಲ್ಲೋ, ಮರುಭೂಮಿಯಲ್ಲೋ ಇದ್ದಿದ್ರೆ ಇನ್ನೊಬ್ಬರ ವಾಸನೆ ಸಮಸ್ಯೆ ಆಗ್ತಿರಲಿಲ್ಲ. ಯಾರೋ ಇದನ್ನು ಹೇಳ್ತಿದ್ರು. ಯಾರೋ ಗವಾಸ್ಕರ್ ಹತ್ರ ಕೇಳಿದ್ರಂತೆ. ಗವಾಸ್ಕರ್ ಗೊತ್ತಲ್ವಾ? ಬಹಳ ಪ್ರಸಿದ್ಧ ಕ್ರಿಕೆಟರ್. ಭಾರತದಲ್ಲಷ್ಟೇ ಅಲ್ಲ, ಜಗತ್ತಲ್ಲೇ ನಂಬರ್ 1 ಬ್ಯಾಟ್ಸ್ಮನ್ ಆಗಿದ್ದರು.
ಅನೇಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಸಚಿನ್ ತೆಂಡೂಲ್ಕರ್ ಬರೋವರೆಗೂ ಅವರೇ ದೊಡ್ಡ ಕ್ರಿಕೆಟರ್, ಎತ್ತರನೂ ಅವರಷ್ಟೇ. ಅದಿರಲಿ, ಇತ್ತೀಚೆಗೆ ಕ್ರಿಕೆಟ್ ತಂಡಗಳೆಲ್ಲ ಮ್ಯಾಚ್ ಶುರುವಾಗೋದಕ್ಕೂ ಮೊದಲು ಮತ್ತು ಮ್ಯಾಚ್ನ ಮಧ್ಯದಲ್ಲೂ ಈ ಥರ ಗುಂಪು ಸೇರ್ತಾರೆ, ಇನ್ನೊಬ್ಬರ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಲ್ತಾರೆ. ಏನು ಮಾತಾಡ್ತಾರೆ ಗೊತ್ತಿಲ್ಲ, ಬರೀ ಪೋಸ್ ಕೊಡ್ತಿರಬಹುದು ಅಥವಾ ಏನೋ ಹೇಳ್ತಿರಬಹುದು, ಎಲ್ಲ ಹೀಗೆ ಸೇರಿಕೊಳ್ತಾರೆ. ಒಬ್ಬರು ಸಂದರ್ಶಕರು ಗವಾಸ್ಕರ್ನ ಕೇಳಿದರು, ನಿಮ್ಮ ಕಾಲದಲ್ಲಿ ನೀವು ಹೀಗೆ ಮಾಡ್ತಿರಲಿಲ್ಲ, ಈಗ ತಂಡದವರೆಲ್ಲ ಒಟ್ಟು ಸೇರ್ತಾರೆ, ನಿಮ್ಮ ಕಾಲದಲ್ಲಿ ಆ ಬಾಂಧವ್ಯ ಇರಲಿಲ್ವಾ ಅಂತ. ಅವರು ತುಂಬ ಹಿಂದೆಯೇ ನಿವೃತ್ತಿ ಹೊಂದಿದ್ದಾರೆ. ಅವರಂದರು, ಇಲ್ಲ ಹಾಗೇನಿಲ್ಲ, ಬಾಂಧವ್ಯ ಇತ್ತು, ಆದರೆ ಆ ಕಾಲದಲ್ಲಿ ಡಿಯೋಡ್ರೆಂಟ್ಸ್ ಇರಲಿಲ್ಲ. ಅದಕ್ಕೆ ಒಟ್ಟಿಗೆ ನಿಲ್ಲೋಕ್ಕಾಗ್ತಿರಲಿಲ್ಲ. ಈಗ ನಾವು ಒತ್ತೊತ್ತಾಗಿ ಬದುಕುತ್ತಿದ್ದೀವಿ, ಜಗತ್ತಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ನಿಮ್ಮ ಪಕ್ಕ ಇರೋರು ಸ್ವಚ್ಛವಾಗಿದ್ದು ಸದಾಚಾರಿಗಳಾಗಿರೋದು ಅತ್ಯಂತ ಮುಖ್ಯ ಅಲ್ವಾ?